ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಸೀಗೆಕುಪ್ಪೆಯ ರಾಮ್ವಿಲಾಸ್ ಪಾಸ್ವಾನ್ ಅನುದಾನಿತ ಪ್ರೌಢಶಾಲೆಯಲ್ಲಿ ಜೆಪಿ ಫೌಂಡೇಶನ್ನ ಜೆಪಿ ಚಂದ್ರೇಗೌಡರವರು ಮಾಡಬಾಳ್ ಹೋಬಳಿ ಹಾಗೂ ಕಸಬಾ ಹೋಬಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಿಸುವ ಕಾರ್ಯಕ್ರಮವನ್ನು ಶಾಸಕ ಎಚ್ಸಿ ಬಾಲಕೃಷ್ಣರವರು ಜ್ಯೋತಿ ಬೆಳಗಿಸುವುದರ ಮೂಲಕ ನೋಟ್ಬುಕ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಏನು ನನಗೆ ಮತದಾರರು ಮತವನ್ನು ಹಾಕಿ ನನ್ನನ್ನು ಶಾಸಕನಾಗಿ ಮಾಡಿದ್ರು, ಆ ಒಂದು ಋಣವನ್ನು ತೀರಿಸಲಿಕ್ಕೆ ಪ್ರತಿ ಗ್ರಾಮದಲ್ಲೂ ಕೂಡ ಜನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಆ ಗ್ರಾಮದ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆದಷ್ಟು ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇವತ್ತಿಂದ ಪ್ರಾರಂಭ ಆಗದೆ ಇಡೀ ಕ್ಷೇತ್ರ ಎಲ್ಲ ಬೂತ್ಗೂ ಕೂಡ ಹೋಗ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೇನೇ ಒಂದಿನ ನಿಗದಿನ ಇಲ್ಲದೆ ಪ್ರತಿ ಯಾವ ಥರ ಹೋಗ್ತಿರೋದು? ಇದು 3 ದಿವಸ ಹೋಗ್ತೀನಿ ವಾರಕ್ಕೆ, ಸೋಮವಾರ ಬುಧವಾರ ಮತ್ತು ಶುಕ್ರವಾರ. ಇನ್ನು 3 ದಿವಸ ಜನಗಳನ್ನ ಭೇಟಿ ಮಾಡ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ವಿಧಾನಸೌಧಕ್ಕೆ ಮತ್ತು ಕಚೇರಿಗಳು ಹೋಗ್ತಕ್ಕಂಥದ್ದು, ಮಾಗಡಿನಲ್ಲಿ ಮಂಗಳವಾರ ಇರ್ತಕ್ಕಂಥದ್ದು, ಈ ರೀತಿ ಬಿಟ್ಟು 3 ದಿವಸ ಬಿಟ್ಟು 3 ದಿವಸ ಪ್ರತಿ ಪಂಚಾಯತಿಗೂ ಹೋಗ್ತಕ್ಕಂಥ ಕಾರ್ಯಕ್ರಮ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಿಮಗೆ ಅಧಿಕಾರ ಇರೋದ್ರಿಂದ ಯಾವ ರೀತಿ ಹೊಸ ಅಭಿವೃದ್ಧಿ ಮಾಡ್ಬೋದು ಅಂತ ಚಿಂತನೆ ಇದೆ? ಅದನ್ನು ಹೇಳಲ್ಲ, ನೋಡಿ ನೀವು ಕಾದು ನೋಡಿ, ಮುಂದೆ ನೀವೇ ವಿಶ್ಲೇಷಣೆ ಮಾಡಬೇಕು. ಏನೆಲ್ಲ ಸಮಸ್ಯೆ ಕೇಳಬತ್ತೈತೆ? ಸಮಸ್ಯೆಗಳು ಏನು ಅಂತ ಮೇಜರ್ ಸಮಸ್ಯೆಗಳಿಲ್ಲ, ಪ್ರಮುಖವಾಗಿ ರಸ್ತೆ ಸಮಸ್ಯೆಗಳು, ಚರಂಡಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅದನ್ನು ಬಗೆಹರಿಸ್ತೀವಿ. ಸರ್, ಅಕ್ಕಿ ವಿತರಣೆ ಬಗ್ಗೆ ಸರ್, ಸರ್ಕಾರದ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ನಮ್ಮ ನಾಯಕರು ಶಕ್ತಿಯುತವಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಆ ಸಮಸ್ಯೆನ ಎದುರಿಸ್ತಕ್ಕಂಥ ಶಕ್ತಿ ನಮ್ಮ ನಾಯಕರಲ್ಲಿದೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಎಲ್ಲರಲ್ಲೂ ಕೂಡ ಆ ನಾಯಕತ್ವದ ಗುಣ ಇದೆ, ಅದನ್ನು ಎದುರಿಸ್ತೀವಿ. ಅಕ್ಕಿ ಫೈಟ್ ನಡೀತಾಗಿಲ್ಲ ಸರ್. ಈಗ ವಿರೋಧಿಗಳಿಗೆ ಏನಾಗ್ಬಿಡುತ್ತೆ ಅಂತಂದರೆ ಭ್ರಮ ನಿರಸನ ಆಗ್ಬಿಡುತ್ತೆ. ಏನಪ್ಪ ಇವರು 135 ಸೀಟ್ ಗೆದ್ಬಿಟ್ರಲ್ಲ ಹಿಂಗೆ ಅಂತ. ಅದಕ್ಕೆ ಇವಾಗ ಸ್ವಲ್ಪ ಅವರು ಯಾವ ರೀತಿ ಅಡಚಣೆ ಕೇಂದ್ರ ಸರ್ಕಾರವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಅಡಚಣೆ ಮಾಡಬೇಕು ಅಂತ ಅವ್ರು ಆಲೋಚನೆ ಮಾಡ್ತಾವ್ರೆ. ಅದನ್ನು ಯಾವ ರೀತಿ ಮೆಟ್ಟು ನಿಲ್ಬೇಕು ಅಂತ ನಮ್ಮ ನಾಯಕರು ತೀರ್ಮಾನ ಮಾಡ್ತಾವ್ರೆ, ಅದನ್ನು ಮಾಡ್ತೀವಿ. ಜುಲೈಯಿಂದ ಕೊಡ್ತೀರಾ ಸರ್? ನಾನೆಲ್ಲ ಕೊಡೋದು, ಮುಖ್ಯಮಂತ್ರಿಗಳು ಕೊಡ್ತೀವಿ, ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಸರ್, ಎಂ ಪಿ ಅವರು ರಾಜಕೀಯ ವೈರಾಗ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಂದು ಸರಿಯಾಗಿ ಹಂಗೆ ಆಯ್ತದೆ, ಕೆಲಸ ಮಾಡಿದವ್ರಿಗೆ ಜನ ಓಟ್ ಹಾಕ್ತಿದ್ದಾಗ ಬೇಜಾರಾಯ್ತದೆ, ಹಂಗೆ ಹೇಳವ್ರೆ, ಏನು ವೈರಾಗ್ಯ ಅಂತ ತಗೊಳ್ಳಲ್ಲ, ಕೆಲಸ ಮಾಡ್ತೀವಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ, ಎಂ ಪಿ ಅವರು ಕೂಡ ಮುಂದೆ ಮಂತ್ರಿ ಆಯ್ತಾರೆ, ದೇಶದಲ್ಲಿ ಮಂತ್ರಿ ಆಯ್ತಾರೆ. ಎಂ ಪಿ ಅವ್ರು ನಿಂತ್ಕೋತಾರೆ ಸರ್ ಚುನಾವಣೆ? ನಿಲ್ಲಿಸ್ತೀವಿ ಸರ್. ಎಂ ಪಿ ಅವ್ರಿಗೆ ರಾಜಕಾರಣ ಅವಶ್ಯಕತೆ ಇಲ್ವೋ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ನಮಗೆ ಅವರ ಅವಶ್ಯಕತೆ ಇದೆ. ಯಾಕಂದರೆ ಪ್ರತಿಯೊಂದು ವಿಚಾರನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಂಡವ್ರೆ, ಸಂಪೂರ್ಣವಾಗಿ ಕೂಲಂಕುಷವಾಗಿ ಚರ್ಚೆ ಮಾಡ್ತಾರೆ. ಅವ್ರಿಗೇನಾದರೂ ಆ ಹೆಚ್ಚು ಕಡಿಮೆ ಆದರೆ ಅದು ಕ್ಷೇತ್ರಕ್ಕೆ ನಷ್ಟ, ಅವ್ರಿಗೆಲ್ಲ ನಷ್ಟ, ಅವ್ರಿಗೆ ಅನೇಕ ಉದ್ಯೋಗಗಳವೆ ಮಾಡೋಕ್ಕೆ. ಆದರೆ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಅಂತಂದರೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು. ಸರ್, ಈ ಕರೆಂಟ್ ಬಿಲ್ಗಳು ಜಾಸ್ತಿ ಬಂದಿದ್ದಾವಲ್ಲ, ಅದಕ್ಕೆ ಏನು ಹೇಳ್ತೇವೆ ಸರ್? ಅದು ಕಳೆದ ಬಾರಿ ಬಿ ಜೆ ಪಿ ಅವ್ರು ಏರಿಸಿದ ಬಿಲ್ ಈಗ ಬಂದದಷ್ಟೇ, ನಮ್ಮದಲ್ಲ ಅದು ಸೈಬರ್ ಹ್ಯಾಕ್, ನಾವು ಫ್ರೀ ಮಾಡಿದ್ದೀವಲ್ಲ ಈಗ. ಇವಾಗ ಸೈಬರ್ ಹ್ಯಾಕ್ ಆಗಿದೆ ಅಂತೇಳಿ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅವೆಲ್ಲ ಅಷ್ಟೊಂದು ಬುದ್ಧಿವಂತ ಅಲ್ಲ ನನಗೆ, ಸೈಬರ್ ಫೈಬರ್ ಏನು ಗೊತ್ತಿಲ್ಲ ನನಗೆ, ಅಷ್ಟೊಂದು ಬುದ್ಧಿವಂತ ಅಲ್ಲ. ಇ ವಿ ಎಮ್ ಕೂಡ ಹ್ಯಾಕ್ ಆಗಿದೆ ಅಂತ ಹೇಳ್ತಾರೆ ಸರ್? ನಾನು ಹೇಳಿಲ್ವ, ಇವೆಲ್ಲ ಹ್ಯಾಕು ಪ್ಯಾಕು ಅವೆಲ್ಲ ನಮಗೇನು ಗೊತ್ತಿಲ್ಲ, ನಾವು ಅಷ್ಟು ಬುದ್ಧಿವಂತರಲ್ಲ. ಏನಾದ್ರು ಇದ್ರೆ ಬೇರೆ ವಿಚಾರಗಳು ಹೇಳಿ ಕೇಳಿ ಹೇಳ್ತೀವಿ. ಪತ್ರ ಯಾವಾಗ ಕೊಡಿಸ್ತೀರಾ ಸರ್? ಯಾವಾಗ ಪತ್ರ ರೈತರಿಗೆ ಬಗರ್ಕುಮ್ ಸಾಗುವಳಿ ಮಾಡ್ತೀವಿ? 2 ತಿಂಗಳು ಗಡುವು ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ, ಹಕ್ಕು ಪತ್ರ ಜೊತೆಗೆ ಖಾತೆ ಮಾಡಬೇಕು ಅಂತ ಹೇಳಿದ್ದೀನಿ. ಖಾತಾ ಆಂದೋಲನ ಶುರು ಮಾಡ್ತಾ ಇದ್ದೀನಿ. ಯಾರು 50 53 ಹಾಕ್ಕೊಂಡು ಅವ್ರಿಗೆ ಖಾತೆ ಆಗಿಲ್ಲ, ಅದನ್ನು ಕೂಡ ಪ್ರತಿ ಪಂಚಾಯತಿನಲ್ಲೂ ಕೂಡ ಅರ್ಜಿ ತಗೋಬೇಕು, ಅದನ್ನು 1 ತಿಂಗಳಲ್ಲಿ ಬಗೆಹರಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಜೊತೆಗೆ ನೋಡೋಣ, ಇನ್ನು ಟ್ರಾನ್ಸ್ಫರ್ಸು ಅವು ಎಲ್ಲ ವಗೈರೆ ಮುಗಿದ್ಮೇಲೆ ಸರಿಯಾದಂಥ ಟೀಮ್ ಬಂದಮೇಲೆ ಅದಕ್ಕೆ ಚಾಲನೆ ಕೊಡ್ತೀನಿ. ಹಳ್ಳಿಗಳಲ್ಲಿ ಅರಣ್ಯ ಭೂಮಿ ಒತ್ತುವರಿ ಮಾಡ್ಕೊಂಡಿದ್ರೆ ಅವ್ರಿಗೆ ಮಂಜೂರು ಮಾಡಲಿಕ್ಕೆ ಬರೋಲ್ಲ. ಅರಣ್ಯ ಹಕ್ಕು ಕಾಯ್ದೆ ಅಡಿನಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಟೆಂಪರರಿ ಮಂಜೂರಾತಿ ಕೊಡ್ಬೋದು ಅಷ್ಟೇ, ಬಟ್ ಪರ್ಮನೆಂಟಾಗಿ ಅವ್ರ ಹೆಸರು ಬರ್ತಕ್ಕಂಥ ಸಾಧ್ಯತೆ. ಜಲ್ಜೀವನ್ ಕೆಲವು ಹಳ್ಳಿಗಳಲ್ಲಿ ಆಗಿಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಕೂಡ ಕೇಳಿದ್ದೀನಿ ಅಧಿಕಾರಿಗಳನ್ನ. ನಾನು ಯಾವ ಗ್ರಾಮಕ್ಕೆ ಹೋಗ್ತೀನಿ ಅಲ್ಲಿ ಕಾಂಟ್ರಾಕ್ಟರ್ಗಳನ್ನ ಕೂಡ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಮುಂದಿನ ಸಾರಿಯಿಂದ ಮುಂದಿನ
ಭೇಟಿ ಸಂದರ್ಭದಲ್ಲಿ ಎಲ್ಲ ಕಾಂಟ್ರಾಕ್ಟರ್ಗಳನ್ನು ಕರೆಸ ಕೇಳಿದ್ದೀನಿ. ನನಗೆ ಹೇಳಿದ್ರು, ನನಗೆ ಆಸಕ್ತಿ ಇರಲಿಲ್ಲ, ನಾನು ಬೇಡ ಅಂದೆ, ಬೇರೆಯವ್ರನ್ನ ಮಾಡಿದ್ರು ಈ ಕಾರ್ಯಕ್ರಮದ. ಇದು ಜೆ ಪಿ ಫೌಂಡೇಶನ್ ವತಿಯಿಂದ ನಮ್ಮ ನಾಯಕರಾದಂಥ ಎಸ್ ಸಿ ಬಾಲಣ್ಣವರ ಆಶೀರ್ವಾದದೊಂದಿಗೆ ಪ್ರತಿ ವರ್ಷ ವಿತರಣೆ ಮಾಡುವಂತೆ ಈ ವರ್ಷವೂ 40,000 ಉಚಿತ ನೋಟ್ಬುಕ್ಗಳನ್ನ ಸರ್ಕಾರಿ ಮಕ್ಕಳು ಮತ್ತು ಅನುದಾತಿದ ಮಕ್ಕಳಿಗೆ, ಖಾಸಗಿ ಮಕ್ಕಳುಗಳಿಗೆ, ಎಲ್ಲ ಶಾಲಾ ಮಕ್ಕಳುಗಳಿಗೂ 40,000 ನೋಟ್ಬುಕ್ಗಳನ್ನ ವಿತರಣೆ ಮಾಡಿ. ಇಡೀ ತಾಲೂಕಲ್ಲೇ ಮಾಡಬಾಳು ಕಸಬ ಎರಡೊಬ್ಬಳಿಗೆ ಮಾತ್ರ 40,000 ನೋಟ್ಬುಕ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.